ಮೂವಿ ತುಂಬ ಚೆನ್ನಾಗಿದೆ. ಮೂವಿಯಲ್ಲಿ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಮೂವೀಸ್ ಆರ್ ರಿಫ್ಲೆಕ್ಷನ್ ಆಫ್ ಲೈಫ್ ಅಂತಾರೆ, ಅದಕ್ಕೆ ಪರ್ಫೆಕ್ಟ್ ಮೀನಿಂಗ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಅವರು. ಕಾಸ್ಟ್ ಅಂಡ್ ಕ್ರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಂಡರ್ಫುಲ್ ಮೂವಿ. ಎಲ್ಲ ನಮ್ಮ ಯೂತ್ ಈ ಮೂವಿನ ನೋಡಬೇಕು, ಬಹಳಷ್ಟು ತಿಳ್ಕೋಬೇಕಾಗಿದೆ ನಮ್ಮ ಯೂತ್. ಸೊ ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಟ್. ತುಂಬ ಚೆನ್ನಾಗಿತ್ತು, ತುಂಬ ರಿಯಲ್ ಅನ್ನಿಸ್ತು. ಆ್ಯಸ್ ಇಫ್ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಲೇಯರ್ಸ್ ಕೊಟ್ಟಿದ್ದಾರೆ. ನಮ್ಮ ಸಮಾಜದಲ್ಲಿ ಯಾವ್ಯಾವ ಥರ ಲೇಯರ್ಸ್ ಇರುತ್ತೆ, ನಾವು ಯಾವ ಥರ ಯೋಚನೆ ಮಾಡ್ತೀವಿ, ಯಾವ ಥರ ಬೇರೆ ಬೇರೆ ಜನ ಇರ್ತಾರೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಈ ಸೆಂಡಿಂಗ್ ಔಟ್, ದಯಾಲ್ ಸರ್ ಈಸ್ ಸೆಂಡಿಂಗ್ ಔಟ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್ ಟು ದ ವಿಕ್ಟಿಮ್ಸ್. ನಾನು ಏನು ಅಂತ ತುಂಬ ಡೀಟೇಲಾಗಿ ಹೇಳಲ್ಲ, ಹೇಳಿದ್ರೆ ಅದು ಸ್ಪಾಯ್ಲರ್ ಅಲರ್ಟ್ ಆಗೋಗ್ಬಿಡುತ್ತೆ. ಸೊ ಖಂಡಿತ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ತುಂಬ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಅನ್ನೋದಕ್ಕಿಂತ ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ. ಮೇ ಬಿ ವಿ ಶುಡ್ ಆಲ್ ಅಡಾಪ್ಟ್ ಟು ದಿಸ್. ಥ್ಯಾಂಕ್ ಯು ಸೋ ಮಚ್, ಒಂದು ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕೆ ದಯಾಲ್ ಸರ್ ಆ್ಯಂಡ್ ನಾರಾಯಣ್ ಸರ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ಪ್ರೊಡ್ಯೂಸ್ ಆ್ಯಂಡ್ ಮೇಕ್ ಸಚ್ ಫಿಲಮ್ಸ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿದೆ, ಬೋಲ್ಡ್ ಅಟೆಂಪ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ನರೇಷನ್ನು ಎಲ್ಲ ತುಂಬ ಚೆನ್ನಾಗಿ ಮೂವ್ ಆಗಿದೆ. ಎಜುಕೇಟಿವ್ ಆಗೂ ಇದೆ, ಒಂಥರ ಇನ್ಫಾರ್ಮೇಟಿವು, ಎಲ್ಲ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬ್ರಿಸ್ಕ್ ಇರ್ಬೋದಿತ್ತೇನೋ ಅಂತ ಅನ್ನಿಸ್ತು ಅಷ್ಟೇ, ಹೊರತು ಇನ್ನೇನು ಡ್ರಾಬ್ಯಾಕ್ ನನಗೆ ಇಮಿಡಿಯೇಟಾಗಿ ಹೊಳಿತಾ ಇಲ್ಲ. ನಿಧಾನಕ್ಕೆ ಬರಿತೀನಿ ಇದ್ರ ಬಗ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ತುಂಬ 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 ಇಷ್ಟ ಆಯಿತು ಸಾಕಷ್ಟು ಕಾರಣಗಳಿಗೆ. ಒಂದು, ನಾವು ಫೆಮಿನಿಸಮ್ ಅಂತ ಏನು ಎಷ್ಟೆಲ್ಲ ಫೈಟ್ ಮಾಡ್ತೀವಿ, ಏನೇ ಆದರೂ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅನ್ನೋದು, ಇಟ್ಸ್ ದ ಹಾರ್ಡ್ ಟ್ರೂತ್. ಮತ್ತು ನೀವು ಮೇಲ್ ಡಾಮಿನೇಟೆಡ್ ಸೊಸೈಟಿಲಿ ನಾವು ಧೈರ್ಯವಾಗಿರ್ತೀವಿ, ಎಲ್ಲ ಫೇಸ್ ಮಾಡ್ತೀವಿ ಅಂದಾಗ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ದಯಾಳ್ ಸರ್. ಯಾವತ್ತೂ ಹಿ ನೆವರ್ ಫೇಲ್ಸ್ ಟು ಅಮೇಜಸ್. ಅವರ ಆ ಕರಾಳ ರಾತ್ರಿ ಸಿನಿಮಾ ನೋಡಿ ಕೂಡ ಅವ್ರಿಗೆ ನಾನು ಇದೇ ಮಾತನ್ನು ಹೇಳಿದ್ದೆ, ಇಂಥ ಸಬ್ಜೆಕ್ಟ್ಸ್ ನಿಜವಾಗ್ಲೂ ನಮಗೆ ಬೇಕು. ಯಾಕಂದರೆ ಎಷ್ಟೆಷ್ಟೋ ಜನ ಈ ಥರದ ಹಲ್ಲೆಗೆ ಒಳಗಾಗಿ, ಅಂದರೆ ನಾಟ್ ನೆಸೆಸರಿಲಿ ಒಂದು ರೇಪ್ ಅಂತಲೇ ಅಲ್ಲ, ಒಂದು ಈ ಥರದ ಚಿಕ್ಕ ಪುಟ್ಟ ಇಶ್ಯೂಸ್ ಲೈಕ್ ಕೆಲಸ ಮಾಡುವಂಥ ಜಾಗದಲ್ಲಿರ್ಬೋದು, ಮನೆಯಲ್ಲಿ ಇರ್ಬೋದು, ಈ ಸಿನಿಮಾದಲ್ಲಿ ಸುಮಾರು ಅಂಥ ಸಿಚುಯೇಷನ್ಸ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಲೈಂಗಿಕವಾಗಿ ಹೆಣ್ಣನ್ನು ಹೇಗೆಲ್ಲ ಬಳಸ್ಕೋತಾರೆ ನಮ್ಮ ಸಮಾಜದಲ್ಲಿ, ಹೊರಬರೋದಕ್ಕೆ ಮಾತಾಡೋದಕ್ಕೆ ನಾವು ಆ್ಯಕ್ಚುಲಿ ತುಂಬ ಹೆದರ್ಕೋತೀವಿ, ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ. ಈ ಸಿನಿಮಾ ನೋಡಿ ಸಾಕಷ್ಟು ಜನ ಪರಿವರ್ತನೆಗೊಳ್ಳೋದು, ಒಂದು ಇನ್ನೂ ಸಾಕಷ್ಟು ಜನರಿಗೆ ಧೈರ್ಯ ಬರುತ್ತೆ ಹೇಗೆ ಫೇಸ್ ಮಾಡಬೇಕು ಅಂತ. ಹ್ಯಾಟ್ಸ್ ಆಫ್ ಟು ರಂಗನಾಯಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದಯಾಳ್ ಸರ್ ಇಂಥ ಸೆನ್ಸಿಬಲ್ ಸಬ್ಜೆಕ್ಟ್ನ ಚೂಸ್ ಮಾಡಿದ್ದಕ್ಕೆ. ಆ್ಯಂಡ್ ಅದಿತಿ ಪ್ರಭುದೇವ, ಅವ್ರು ಮಾತಾಡೋದು, ನಗೋದು, ನಟಿಸೋದು, ಆ ಕಣ್ಣಲ್ಲಿ ವ್ಯಕ್ತಪಡಿಸೋದು ಅವರ ಭಾವನೆಗಳನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾದಲ್ಲಿ ಸಾಕಷ್ಟು ಸಿಚುಯೇಷನ್ಸ್ ತುಂಬ ಚೆನ್ನಾಗಿ ತೋರಿಸ್ಕೊಂಡು ಹೋಗ್ತಾರೆ. ಎಂಟೈರ್ ಸಿನಿಮಾ ನೋಡಿದಾಗ ಯಾಕಾಗಿ ಕೆಲವೊಂದು ಸಿಚುಯೇಷನ್ಸು ಇವ್ರು ತೋರಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಡಾಟ್ಸ್ ಕೊನೆಯಲ್ಲಿ ಜಾಯ್ನ್ ಆದಾಗ ತುಂಬ ಖುಷಿಯಾಗುತ್ತೆ. ಇಂಥ ಇನ್ನಷ್ಟು ಸಿನಿಮಾಗಳು ಬರಬೇಕು ಅನ್ನೋದು ನಮ್ಮಂಥ ಸ್ಟ್ರಾಂಗ್ ಹೆಣ್ಮಕ್ಳ ಆಸೆ. ಸಿನಿಮಾ ತುಂಬ ತುಂಬ ಅದ್ಭುತವಾಗಿದೆ. ಒಂದು ತುಂಬ ಸೂಕ್ಷ್ಮವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಆರ್ಟಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಯಾರಿಗೂ ಎಲ್ಲೂ ಮುಜುಗರ ಆಗದೇ ಇರೋ ಹಾಗೆ ಇಡೀ ಸಿನಿಮಾ ಒಂದು ಸೆಕೆಂಡ್ ಕೂಡ ನಾವು ಆಚೆ ಈಚೆ ನೋಡೋ ಅಷ್ಟು ಟೈಮ್ ಕೂಡ ಇಲ್ಲ. ಅಂದರೆ ಅಷ್ಟು ಕ್ಯಾಪ್ಟಿವೇಟಿಂಗ್ ಆಗಿ ಮಾಡಿದ್ದಾರೆ ದಯಾಲ್ ಪದ್ಮನಾಭನ್ ಅವರು. ಆ್ಯಂಡ್ ಅದಿತಿ ಹ್ಯಾಸ್ ಸ್ಟೋಲನ್ ದ ಶೋ. ತುಂಬ ತುಂಬ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಐ ಥಿಂಕ್ ಇಡೀ ಸಿನಿಮಾ ಎಲ್ಲ ಪ್ರತಿಯೊಬ್ಬರು, ಬರೀ ಮಹಿಳೆಯರಂತಲ್ಲ, ಇವತ್ತು ಬರೀ ಮಹಿಳೆಯರಿಗೋಸ್ಕರ ಸ್ಪೆಷಲ್ ಪ್ರೀಮಿಯರ್ ಮಾಡಿದ್ದಾರೆ, ಬಟ್ ಮಹಿಳೆಯರು ಅಷ್ಟೇ ಅಲ್ಲ, ಐ ಥಿಂಕ್ ಪ್ರತಿಯೊಬ್ಬ ಭಾರತೀಯ ಈ ಸಿನಿಮಾ ನೋಡಬೇಕು. ಆ್ಯಂಡ್ ಎವ್ರಿ ಗರ್ಲ್ ಶುಡ್ ಡೆಫಿನೆಟ್ಲಿ ವಾಚ್ ದಿಸ್. ಯಾಕಂದರೆ ಆಕ್ಸಿಡೆಂಟ್ಸ್ ಹ್ಯಾಪನ್ ಇನ್ ಲೈಫ್, ಆ್ಯಂಡ್ ಎಷ್ಟು ಧೈರ್ಯವಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದು ಹಿಟ್ ಆಗಿಲ್ಲ ಅಂದರೆ ಐ ಬಿ ರಿಯಲಿ ಸರ್ಪ್ರೈಸ್ಡ್. ಜನ ದಯವಿಟ್ಟು ಈ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಅ ಗುಡ್ ಫಿಲ್ಮ್. ನಾರ್ಮಲಾಗಿ ಹೀರೋ ಬೇಸೇ ತೆಗೆದಿರ್ತಾರೆ, ಹೀರೋಯಿನ್ಗೆ ಒತ್ತು ಕೊಡೋದು ತುಂಬ ಕಡಿಮೆ ಕೆಲವಂಥ ಪಿಕ್ಚರ್ಗಳಲ್ಲಿ ಅಷ್ಟೇ. ಅದರಲ್ಲಿ ಇದು ಹೀರೋಯಿನ್ಗೆ ಒತ್ತು ಕೊಟ್ಟಿದ್ದಾರೆ ಒಂದನೇ ವಿಷಯ. ಎರಡನೇದು, ಈಗ ಸಮಾಜದಲ್ಲಿ ಏನಾಗ್ತಾ ಇದೆ ಅಲ್ವಾ, ಇದೆಲ್ಲ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳ ದೃಷ್ಟಿಲಿ ಇರಲ್ಲ, ಆದರೆ ಈಗಿನ ಸಮಾಜನೇ ಕೆಟ್ಟೋಗ್ಬಿಟ್ಟಿದೆ. ಅದನ್ನು ತುಂಬ ಚೆನ್ನಾಗಿ ಹೊರಗೆ ತಂದಿದ್ದಾರೆ, ತುಂಬ ಚೆನ್ನಾಗಿ ಅದನ್ನು ಸ್ಕ್ರೀನ್ ಆನ್ ಸ್ಕ್ರೀನ್ ತೊಗೊಂಬಂದಿದ್ದಾರೆ. ತುಂಬ ಇಷ್ಟ ಆಯಿತು ನಮಗೆಲ್ಲ ನಿಜವಾಗೂ. ಈ ಪ್ರತಿಯೊಬ್ಬರ ಹೆಣ್ಮಕ್ಳು ಬಂದು ನೋಡಿ, ಯಾಕೆಂದ್ರೆ ಧೈರ್ಯ ಬರಬೇಕು. ಯಾಕೆಂದ್ರೆ ಭಾಳ ಹೆಣ್ಮಕ್ಳಿಗೆ ಧೈರ್ಯನೇ ಇರಲ್ಲ, ಇದ್ರೂ ಮನೇಲಿ ಏನು ಮಾಡಿರ್ತಾರೆ, ಅಯ್ಯೋ ನೀನು ಸುಮ್ಮನೆ ಇರು, ನೀನು ಹಂಗೆಲ್ಲ ಮುಂದೆ ಹೋಗಬೇಡ, ಯಾರ ಮುಂದೇನು ಹೇಳಬೇಡ, ಮಾಡಬೇಡ ಅಂತ ಹೇಳಿ ಹೇಳಿ ಮನೇಲಿ ಕೂಡಿಸಿರ್ತಾರೆ. ಆದರೆ ಆ ಹುಡುಗಿ ಹೇಗೆ ಹೊರಗೆ ಬಂದು ತನಗಾಗಿದ್ದ ಅನ್ಯಾಯನ ಹೇಳ್ಕೊಂಡು ಅದಕ್ಕೆ ಎದುರಾಗಿ ನಿಂತು ಗೆದ್ಲೋ, ಅದು ಬರೀ ಆನ್ ಸ್ಕ್ರೀನ್ ಆಗಬಾರ್ದು, ಆಫ್ ಸ್ಕ್ರೀನು ಆಗಬೇಕು ಅಂತ ನಾನು ಆಶಿಸ್ತೀನಿ. ವುಮನ್ ಓರಿಯೆಂಟೆಡ್ ಮೂವಿ, ಕಾನ್ಸೆಪ್ಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಮೂವಿ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ, ಸಪೋರ್ಟ್ ಮಾಡಿ ರಂಗನಾಯಕಿ ಆ್ಯಂಡ್ ಟೀಮ್ ಅವ್ರಿಗೆ.
ಆ್ಯಂಡ್ ಕಾನ್ಸೆಪ್ಟ್ ಆಗಿಲ್ಲ. ಇಟ್ಸ್ ಅ ವೆರಿ ಸ್ಮಾಲ್ ಮೂವಿ, ಇಟ್ ವಾಸ್ ಅ ವೆರಿ ಶಾರ್ಟ್ ಮೂವಿ, ಬಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಹೆಣ್ಮಕ್ಳು ಇಷ್ಟೇ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಮೂವ್ ಆಗಬೇಕು ಲೈಫಲ್ಲಿ. ಆ್ಯಂಡ್ ದಟ್ಸ್ ಇಟ್, ಇಟ್ಸ್ ಇಟ್ಸ್ ಡ್ಯಾಮ್ ಬ್ಯೂಟಿಫುಲ್ ಮೂವಿ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಐ ಥಿಂಕ್ ನನ್ನ ಕಣ್ಣಲ್ಲಿ ಇನ್ನೂ ರೆಡ್ ಆಗಿದೆ, ನಾನು ಹತ್ತಿದ್ದೀನಿ. ಯಾಕಂದರೆ ಈ ಮೂವಿ ಹೆಣ್ಮಕ್ಳಿಗೆ ತುಂಬ ಟಚ್ ಆಗೋವಂಥ ಮೂವಿ, ಆ್ಯಂಡ್ ತುಂಬ ಇನ್ಸ್ಪೈರ್ ಆಗೋವಂಥ ಮೂವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನ ಈ ಪರಿಸ್ಥಿತಿಯಿಂದ ಸಣ್ಣ ವಯಸ್ಸಿಂದನೋ ಮೇ ಬಿ ಎಷ್ಟೊಂದು ಜನ ಇದನ್ನು ಎದುರಿಸಿರ್ತಾರೆ, ಆದರೆ ಅದನ್ನು ಮುಂದೆ ಬಂದು ನಿಂತ್ಕೊಂಡು ಎಲ್ಲರಿಗೂ ಸಮಾಜದಲ್ಲಿ ಎದುರಿಸೋಕ್ಕೆ ತುಂಬ ಕಷ್ಟ ಇರೋವಂಥ ಸಬ್ಜೆಕ್ಟ್ ಇದು. ಅದನ್ನು ತುಂಬ ಕ್ಲಾಸಿಯಾಗಿ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಥರ ನಮ್ಮ ದಯಾಳ್ ಸರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಎಲ್ಲರೂ ನೋಡ್ಬೋದು. ಎಲ್ಲ ಆಡಿಯನ್ಸಿಗೂ ಕೂಡ ಇದು ಮಾಡಿರೋರು. ಆ್ಯಂಡ್ ಇದರಿಂದ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಷ್ಟೊಂದು ಜನ ವಿಕ್ಟಿಮ್ಗಳು ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಈ ಮೂವಿ ನೋಡಿದ ಮೇಲೆ ಹೊರಗಡೆ ಬಂದು ಅವರು ನಮ್ಮ ಜನನ ಫೇಸ್ ಮಾಡ್ತಾರೆ ಅಂತ ನನ್ನ ಅನಿಸುತ್ತೆ. ಥ್ಯಾಂಕ್ ಯು. ಇದು ನೋಡುವಂಥ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಸೊಸೈಟಿಗೆ, ಸೊ ಪ್ಲೀಸ್ ಎಲ್ಲರೂ ವಾಚ್ ಮಾಡಿ. ಪ್ರದರ್ಶನ ಮಾಡಿದಂಥ ಸಂದರ್ಭದಲ್ಲಿ ನಾನು ವೀಕ್ಷಕಳಾಗಿ ಬಂದದ್ದು ತುಂಬ ನನಗೆ ಪರಿಸ್ಥಿತಿಯ ಅರಿವು ಭಾಳಷ್ಟು ಮಟ್ಟಿಗೆ ತುಂಬ ಮನಸ್ಸಿಗೆ ನೋವಾಗಿ ಹದವಾಗಿ ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋವಂಥ ಹಂತದಲ್ಲಿ ನಿಜವಾಗಿಯೂ ಇದೊಂದು ಅದ್ಭುತವಾದಂಥ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಮಹಿಳೆಯರ ಸಮಸ್ಯೆಗೆ ಕನ್ನಡಿ ಹಿಡಿದಂತಹ ಪರಿಸ್ಥಿತಿಗಳು, ಸಮಾಜಕ್ಕೆ ಕನ್ನಡಿ ಹಿಡಿಯುವಂತಹ ಒಂದು ಸಂದೇಶ ನಿಜವಾಗಿಯೂ ಅದ್ಭುತವಾಗಿ ಮೂಡಿಬಂದಿದೆ. ಹೆಚ್ಚು ಹೆಚ್ಚು ಮಹಿಳೆಯರು ಪುರುಷರು ನೋಡಬೇಕಾದಂಥದ್ದು, ಅವರು ಮಾಡುವ ತಪ್ಪಿಗೆ ಎಂತಹ ಒಂದು ದೊಡ್ಡ ಒಂದು ಅನುಭವವನ್ನು ಅವರು ಕೊಟ್ಟಿದ್ದಾರೆ ಅನ್ನೋದನ್ನು ಸಮಾಜ ನೋಡಬೇಕು. ನ್ಯಾಯಾಂಗ, ಕಾರ್ಯಾಂಗ, ರಾಜ್ಯಾಂಗ ಇವುಗಳ ಒಂದು ಸಮ್ಮಿಶ್ರಣ ಈ ಒಂದು ಸಿನಿಮಾದಲ್ಲಿ ಇದೆ ಅಂತ ನನ್ನ ಭಾವನೆ. ಹೆಣ್ಣುಮಕ್ಕಳು ಹೆಚ್ಚು ಹೆಚ್ಚು ನೋಡಿ ಅವರಿಗೆ ಆಗುವಂಥ ಆಕ್ಸಿಡೆಂಟ್ ಜೀವನದಲ್ಲಿ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನಮ್ಮ ಯುವ ಜನಾಂಗದವರು, ಅದು ಯುವಕರು ಆಗಿರಬೇಕು ಮತ್ತು ಯುವತಿಯರು ಆಗಿರಬೇಕು, ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಇದು ಚಿತ್ರ, ಎಲ್ಲರೂ ನೋಡಬೇಕಾದಂಥ ಚಿತ್ರ ಅಂತ ನಾನು ಭಾವಿಸಿ ಶುಭ ಹಾರೈಕೆಯೊಂದಿಗೆ ಇದನ್ನು ನಿರ್ದೇಶನ ಮಾಡಿದಂಥವರಿಗೂ, ದಯಾಳ್ ಅವರು ಹಾಗೂ ನಿರ್ಮಾಪಕರಿಗೂ ಮತ್ತು ಅವರ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೂ, ಅದ್ಭುತವಾಗಿ ನಟಿಸಿರ್ತಕ್ಕಂಥ ಕಲಾವಿದರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಇಂದ್ರಾ ಅಂತ, ನಾನು ಸಮಾಜಶಾಸ್ತ್ರಜ್ಞೆ ಹಾಗೂ ಮಹಿಳಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬರ್ತಾ ಇರೋಳು. ಈ ರಂಗನಾಯಕಿಯಲ್ಲಿ ನನಗೆ ತುಂಬ ಹಿಡಿಸಿದ್ದು ಅಂಶ ಯಾವುದು ಅಂದರೆ, ಹೆಣ್ಣುಮಕ್ಕಳು ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾದಾಗ ಅನೇಕ ಸರ್ತಿ ಹೆದರ್ಕೊಂಡು ಆ ಕುರುಹುಗಳನ್ನೆಲ್ಲ ಅಳಿಸಾಕ್ತಾರೆ ಮತ್ತು ಅದನ್ನು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಆಗಬಾರ್ದು, ಏನು ಮಾಡಬೇಕು, ಧೈರ್ಯದಿಂದ ಹೇಗೆ ಎವಿಡೆನ್ಸ್ನೆಲ್ಲ ಉಳಿಸ್ಕೋಬೇಕು ಅನ್ನೋ ಒಂದು ಅಂಶ ಭಾಳ ನನಗೆ ಇಲ್ಲಿ ಇಷ್ಟ ಆಗಿರೋವಂಥದ್ದು. ಈ ಸಂದೇಶ ಕೇವಲ ಕೆಲವೇ ಜನಗಳಿಗೆ ಮುಟ್ಟಿದ್ರೆ ಸಾಲದು, ಅದು ಯುವಜನತೆಯವರೆಗೂ ಹೋಗಬೇಕು. ಇವರು ಇದನ್ನು ಹೆಚ್ಚು ಹೆಚ್ಚು ಶಾಲಾ ಕಾಲೇಜುಗಳಿಗೆ ತೊಗೊಂಡು ಹೋಗಿ ತೋರಿಸಿ ಚರ್ಚೆಯಲ್ಲಿ ಮಕ್ಕಳನ್ನು ಒಳಗೊಳ್ಬೇಕು ಅಂತ ನಾನು ಹೇಳ್ತೀನಿ. ರಂಗನಾಯಕಿ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಂಗೆ ಅನಿಸುತ್ತೆ ಇದೇ ಮೊದಲನೇ ಸತಿ ಆ್ಯಕ್ಚುಲಿ ಒಂದು ರೇಪ್ ವಿಕ್ಟಿಮ್ನ ಈ ಥರನೂ ಇರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ ಹೆಣ್ಮಕ್ಳು ಅಂತ ತೋರಿಸಿದ್ದಾರೆ. ಆ್ಯಂಡ್ ಎಷ್ಟೋ ಸಲ ಈ ಥರ ಆಗಿದೆ ರಿಯಲ್ ಲೈಫಲ್ಲೂ, ತುಂಬ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಆ್ಯಂಡ್ ರಂಗನಾಯಕಿ ಹೇಗೆ ಬಿಹೇವ್ ಮಾಡಿದ್ದಾಳೋ ಅದೇ ರೀತಿ ಬಿಹೇವ್ ಮಾಡಿದ್ದಾಳೆ. ಈ ಥರ ಒಂದು ಸ್ಟ್ರಾಂಗ್ ಮೋಟಿವ್ನ ತೋರಿಸಿದ್ದಾರೆ ಆ್ಯಂಡ್ ಇದೇ ಮೊದಲನೇ ಫಿಲಮ್ ಅಂತ ನನಗೆ ಅನಿಸುತ್ತೆ. ನಂಗೆ ತುಂಬ ಖುಷಿ ಆಗ್ತಿದೆ. ಆ ಫಿಲಮ್ ಬಿಗಿನಿಂಗಲ್ಲಿ ನನಗೆ ಓಕೆ ಇದು ಯೂಶ್ವಲ್ ಫಿಲಮ್ ಅಂತ ಅನ್ನಿಸ್ತಾ ಇತ್ತು, ಬಟ್ ಕೊನೆಗೆ ರಂಗನಾಯಕಿ ಪಾತ್ರ ಹೇಗೆ ಮೂಡ್ ಬಂದಿದೆ, ಅವಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಆ್ಯಂಡ್ ಬೇರೆ ಪಾತ್ರಗಳೆಲ್ಲ ಅದ್ರ ಜೊತೆ ಹೇಗೆ ನಿಂತಿದೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಐ ಗೆಸ್ ಈ ಫಿಲಮ್ನ ಎಲ್ಲ ಹೆಣ್ಮಕ್ಕಳು ನೋಡಬೇಕು ಆ್ಯಂಡ್ ಸಮಾಜದಲ್ಲಿ ಎಲ್ಲರೂ ಒಬ್ಬರೊಬ್ಬರು ಕೈಗೂಡಿ ಇಂಥ ಸಿಚುವೇಷನ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಯುನೋ ಆ ಫ್ರೆಂಡ್ ಕ್ಯಾರೆಕ್ಟರ್ಗೆ ಏನಾಯಿತು ಆ ಥರ ಆಗೋದ್ರಿಂದ ತಪ್ಪಿಸೋದಕ್ಕೆ ನೀವೆಲ್ಲರೂ ಹೆಲ್ಪ್ ಮಾಡಬೇಕು ಅಂತೀನಿ. ಆ್ಯಂಡ್ ರಂಗನಾಯಕಿ ಈಸ್ ಅ ವೆರಿ ಬ್ಯೂಟಿಫುಲ್ ಫಿಲಮ್, ಎಲ್ಲರೂ ಹೆಣ್ಮಕ್ಳಾಗಲಿ ರಿಲೇಟಿವ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್
ದಯಾಲ್ ಸರ್ಗೆ ಆ್ಯಂಡ್ ದ ಹೋಲ್ ಟೀಮ್ ಕಂಗ್ರ್ಯಾಚುಲೇಷನ್ಸ್.